ವೆಲ್ಕಮ್ ಬ್ಯಾಕ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಲಾಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ರಾತ್ರಿ 9-10 ಗಂಟೆ ಆಗ್ಬಿಡ್ತು. ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಗೈಸ್, ಇವತ್ತು ನನ್ನ ಊರು ಹೇಗಿದೆ ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಬರುವಾಗ ಊರ ಹೆಸರು ಹೇಳಿಲ್ಲ, ಸೊ ಇದು ಹೇಳ್ತಾ ಇದ್ದೀನಿ. ಊರ ಹೆಸರು ನಮ್ಮ ವಿಲೇಜ್ ಹೆಸರು, ನಮ್ಮ ಊರ ಹೆಸರು ಅಂಕನಹಳ್ಳಿ. ಈಗ ಇದು ನಮ್ಮ ದೊಡ್ಡಪ್ಪನ ಮನೆ. ಗೈಸ್ ಅಲ್ಲಿ ಇದ್ದಾರೆ, ಗೈಸ್ ಬರ್ತಾ ಇಲ್ಲ. ಕಸಿನ್ ನಮ್ಮ ಆಂಟಿ ಮಗಳ ಕಸಿನ್. ಏನ ಪಿಂಕ್ ಇವ್ರು ನಮ್ಮ ಮಂಗ. ಹೇಳ ಗೈಸ್. ಈಗ ನಾವು ಹೋಗ್ತಾ ಇರೋದು ಮೇಲೆ ಟೆರಸಿಗೆ ಹೋಗ್ತಾ ಇದ್ದೀವಿ. ಬಿಸಿಲು ಚೆನ್ನಾಗಿ ಬಂದಿದೆ, ಅದಕ್ಕೆ ಸ್ವಲ್ಪ ಲೈಟ್ ಕಾಣಿಸ್ಬೋದು. ನೋಡಿ, ಚೆನ್ನಾಗಿ ವೆದರ್ ಇದೆ ಇಲ್ಲಿಂದ ನೋಡಿ, ಸ್ವಲ್ಪ ಊರೆಲ್ಲ ಕಾಣುತ್ತೆ. ಗೈಸ್, ಈ ಮನೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಫುಲ್ಲು ಗೈಸ್ ಫುಲ್ ಆಮೇಲೆ ತೋರಿಸ್ತೀನಿ, ಯಾಕಂದರೆ ಇಲ್ಲಿ ಬಿಸಿಲಿದೆ ಅದಕ್ಕೆ ಸರಿಯಾಗಿ ಕಾಣಿಸಲ್ಲ. ಇಲ್ಲಿಂದ ತೋರಿಸ್ತಾ ಇದ್ದೀನಿ, ಟೆರಸಿಂದನೇ ತೋರಿಸ್ತಾ ಇದ್ದೀನಿ. ಇದು ಈ ಮನೆ ಆವಾಗಲೇ ಗೈಸ್, ಈಗ ಇದು ನಮ್ಮನೆ ಅಲ್ಲ, ಅವಾಗಿತ್ತು ಆದರೆ ಇವಾಗಿಲ್ಲ, ಯಾಕಂದರೆ ನಮ್ಮ ಪಪ್ಪ ಸೇಲ್ ಮಾಡಿದ್ದಾರೆ ನಮ್ಮ ದೊಡ್ಡಪ್ಪ. ಇಲ್ಲಿ ಕಾಣಿಸ್ತಾ ಇದೆ ನಮ್ಮನೆ ಇದು. ಈಗ ಸದ್ಯಕ್ಕೆ ದೇವ್ರ ಗುಡಿ ಶಿವಂದಿರ್ಬೇಕು. ಹಾಂ, ಶಿವಂದೆ. ಗೈಸ್, ಇದು ನಮ್ಮ ಕಾರ್ ನೀವು ನೋಡಿರ್ತೀರ, ಆದರೆ ಈ ಸತೆ ದೊಡ್ಡ ಹಾರ ಹಾಕಿದವರು ನಮ್ಮ ಪಪ್ಪ ಮತ್ತು ದೊಡ್ಡಪ್ಪ ಸೇರಿ. ನಾನು ಅಲ್ಲಿ ಕೆಳಗೆ ಬಂದು ತೋರಿಸ್ತೀನಿ, ಅವಾಗ ಕ್ಲಿಯರಾಗಿ ಕಾಣಿಸ್ತು. ಗೈಸ್, ಇದು ನಮ್ಮ ಅಮ್ಮ ಹಾಕಿದ ರಂಗೋಲಿ, ದಸರಾ ಸ್ಪೆಷಲ್ ರಂಗೋಲಿ. ಮತ್ತು ಇನ್ನೊಂದು ಕಡೆನೂ ಇದೆ ಗೈಸ್, ಇದು ಕಾಣಿಸ್ತಾ ಇದೆ ಅಲ್ವಾ, ಈ ರಂಗೋಲಿ ಕಾಣಿಸ್ತಾ ಇದೆ. ಇದನ್ನ ನಮ್ಮ ಅಮ್ಮನ ಹಾಕಿದ್ದು ಇಲ್ಲಿ. ಗೈಸ್, ಇವರು ನಮ್ಮ ಪಪ್ಪನ ಅಕ್ಕ, ಹೆಸರು ರೇಣುಕಮ್ಮ. ನೆಕ್ಸ್ಟ್, ಇಲ್ಲಿ ಮನೆಗೆ ಹೋದಾಗ ಅವಾಗಲೇ ತೋರಿಸಿದೆ ಅಲ್ವಾ ನಿಮಗೆ, ಅದೇ ಮನೆ ಇದು. ಒಳಗೆ ತೋರಿಸ್ತಾ ಇದ್ದೀನಿ, ಟೆರಸಿಂದ ತೋರಿಸಿದೆ ಅಲ್ವಾ, ಅದೇ ಮನೆ. ಗೈಸ್ ನೋಡಿ, ಗೈಸ್ ಇಲ್ಲೆಲ್ಲ ಚೀಲ. ಗೈಸ್, ಇದು ಹಾಲ್ ಮತ್ತು ಕಿಚನ್ ಮತ್ತು ಬೆಡ್ರೂಮ್. ಇದು 2 ಬೆಡ್ರೂಮ್ಸ್ ಇದೆ. ಇದು ನಮ್ಮದೇ ಮನೆ, ಬೆಡ್ರೂಮ್ಸ್ ಇದೆ. ಇದು ನಮ್ಮದೇ ಮನೆ. ಹಲೋ ಗೈಸ್, ಇದು ಸೆಕೆಂಡ್ ಬೆಡ್ರೂಮ್. ಗೈಸ್, ಬಾತ್ರೂಮ್ ಇದೆ, ಆದರೆ ಅಟ್ಯಾಚ್ ಬಾತ್ರೂಮ್ ಇದೆ, ಆದರೆ ತೋರ್ಸೋಕ್ಕಾಗಲ್ಲ, ಕತ್ತಲಾಗಿ ಹೋಗ್ಬಿಟ್ಟಿದೆ, ಕರೆಂಟ್ ಇಲ್ಲ. ಅವರೇ ಬಾಡಿಗೆ ತಗೊಂಡಿದ್ದಾರೆ. ಒಂದೇ ದಿನ ಡೈಲಿ ಬೀಳುತ್ತೆ. ಗೈಸ್, ನಮ್ಮನೆಗೆ ಐನರ್ನ ಕರೆಸಿದ್ರು ಹಬ್ಬದ ದಿನ, ಐನರ್ನ ಕರೆಸಿದ್ರು. ಮತ್ತೆ ಅವ್ರ ಕಾಲು ತೊಳ್ಕೊಂಡು ಪೂಜೆ ಮಾಡಿ ಆ ಕಾಲು ತೊಳ್ಕೊಂಡಿರೋ ನೀರು ಮನೆಯೆಲ್ಲ ಉಗ್ಬೇಕು. ಅದಾದ್ಮೇಲೆ ನಾವು ಮಾಡಿರೋ ಸ್ಪೆಷಲ್ ಅಡುಗೆ ಹಬ್ಬದ ಅಡುಗೆನ ನಾವು ಅವ್ರಿಗೆ ಕೊಡಬೇಕು. ಅವ್ರಿಗೆ ಕೊಟ್ಟಿಲ್ಲದೆ ನಾವು ತಿನ್ನೋ ಹಬ್ಬ, ಅವ್ರ ಜೈನಲ್ಲಿ ನಾವೇ ತಿನ್ಬೇಕು. ನಮ್ಮ ಸ್ಪೆಷಲ್ ಅಡುಗೆ ಏನಂದ್ರೆ ಉಗ್ಗಿ ಮತ್ತೆ ಅನ್ನ ಸಾರು. ಇದೇ ಥರ ಎಲ್ಲರ ಮನೆಯಲ್ಲೂ ನಡೆಯುತ್ತೆ. ಓಕೆ ಗಾಯ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಮೀಟ್ ಆಗೋಣ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ